ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಈ ಬಾರಿಯ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ 750 ಕೆಜಿ ತೂಕದ ಅಂಬಾರಿ ಜೊತೆಗೆ ನಾಡ ಅಧಿದೇವತೆಯನ್ನ ಹೊತ್ತು ಸಾಗುವ ಕಾರ್ಯ ಅಭಿಮನ್ಯು ಹೆಗಲಿಗೆ ಬೀಳೋದು ಬಹುತೇಕ ಫಿಕ್ಸ್ ಆದಂತೆ. ಕೊರೋನಾ ಹಿನ್ನೆಲೆ ಸರಳ ಸಾಂಪ್ರದಾಯಿಕ ದಸರಾ ಮತ್ತು ಜಂಬು ಸವಾರಿ ಅರಮನೆಯೊಳಗೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ನಡುವೆ ಅರ್ಜುನ ಆನೆ 60 ವರ್ಷ ಪೂರೈಸಿರೋ ಹಿನ್ನೆಲೆ ಈ ಬಾರಿ ಅಭಿಮನ್ಯು ಅಂಬಾರಿ ಹೊರೋದು ಬಹುತೇಕ ಖಚಿತವಾಗಿದೆ. 60 ವರ್ಷ ಪೂರೈಸಿದ ಆನೆಗಳಿಗೆ ಯಾವುದೇ ಭಾರ ಹೊರಿಸುವಂತಿಲ್ಲ ಎಂಬ ಸುಪ್ರೀಂ ಕೋರ್ಟ್ ಆದೇಶವಿದ್ದು, ಈ ಹಿನ್ನೆಲೆ ಈ ಬಾರಿ ಅರ್ಜುನನ ಬದಲು ಅಭಿಮನ್ಯು ಅಂಬಾರಿ ಹೊರೋದು ಬಹುತೇಕ ಖಚಿತವಾಗಿದೆ. ಈ ಸಂಬಂಧ ಸರ್ಕಾರಕ್ಕೆ ಕಳುಹಿಸಿರುವ ಪಟ್ಟಿಯಲ್ಲಿ ಅಭಿಮನ್ಯು ಹೆಸರನ್ನ ಅರಣ್ಯ ಇಲಾಖೆ ಸೂಚಿಸಿದೆ. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂಸಿ ಅಲೆಕ್ಸಾಂಡರ್, ಅರ್ಜುನನಿಗೆ ಅಂಬಾರಿ ವಿಚಾರ ಸಂಬಂಧ ಎಲ್ಲಕ್ಕಿಂತ ಕಾನೂನು ಮುಖ್ಯ, ನಾವು ಕಾನೂನು ಪಾಲಿಸಬೇಕು, ಈ ಹಿನ್ನೆಲೆಯಲ್ಲಿ ಅಭಿಮನ್ಯು ಹೆಸರು ಸೂಚಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಒಂದು ವೇಳೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗಲೂಬಹುದು. ಅಂಬಾರಿ ಹೊರಲು ಆನೆಯ ಅವಶ್ಯಕತೆ ಇದೆ, ಅರ್ಜುನ ಆನೆಯೇ ಆಗಬೇಕು ಅಂತ ಏನಿಲ್ಲ. ಸರ್ಕಾರದ ನಿರ್ಧಾರ ನಂತರ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತದೆ ಅಂತ ಎಂಸಿ ಅಲೆಕ್ಸಾಂಡರ್ ತಿಳಿಸಿದ್ದಾರೆ. 2020 ದಸರಾ ಭಾಳ ಹತ್ರ ಬಂದಿದೆ. 20 ದಸರಾ ನಡೀತದೋ ಇಲ್ಲವೋ ಅನ್ನೋ ಒಂದು ದೊಡ್ಡ ಅನಿಶ್ಚಿತತೆ ಕೂಡ ಇತ್ತು. ಸನ್ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ದಸರಾವನ್ನು ಭಾಳ ಸರಳವಾಗಿ ಮಾಡ್ಕೊಂಡು ಬರಬೇಕು. ಯಾಕಂದರೆ ಕಳೆದ 400 ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಒಂದು 400ಕ್ಕೂ ಹೆಚ್ಚು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಒಂದು ಸಂಪ್ರದಾಯವನ್ನು ನಾವು ಮುರಿಬಾರ್ದು ಅಂತ ಹೇಳಿ ಸರಳವಾಗಿ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬಳಸಬೇಕಾದ ಆನೆಗಳ ಸಂಖ್ಯೆಗಳನ್ನು ಕೂಡ ಅವರು ನಿಗದಿಪಡಿಸಿದ್ದಾರೆ. ಕೇವಲ 5 ಆನೆಗಳನ್ನು ಬಳಸಿ ದಸರಾವನ್ನು ಮಾಡಿರಿ ಎಂಬುದಾಗಿ. ಈ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ತ್ವರಿತವಾಗಿ ಚಟುವಟಿಕೆ ಕೈಗೊಂಡು ಆನೆಗಳನ್ನು ಪತ್ತೆ ಹಚ್ಚುವ ಕೆಲಸಗಳನ್ನು ಮಾಡಿದ್ದೀವಿ. ಅದರಲ್ಲಿ ಕೆಲವು ಆನೆಗಳನ್ನು, ಯಾಕೆಂತಂದರೆ 5 ಆನೆಗೆ ಸೀಮಿತಗೊಳಿಸಬೇಕಾಗಿರೋದ್ರಿಂದ ಅಂಬಾರಿ ಆನೆ ಯಾವುದು ಅನ್ನೋದನ್ನು ಕೂಡ ನಾವು ತೀರ್ಮಾನಿಸಬೇಕಾಗಿರ್ತದೆ. ಅರ್ಜುನ ಆನೆಗೆ 60 ವರ್ಷಗಳು ದಾಟಿದೆ. ಈ ನಿಟ್ಟಿನಲ್ಲಿ ನ್ಯಾಯಾಲಯದ ಆದೇಶದಂತೆ ರಚಿಸಲಾದ ಒಂದು ತಜ್ಞರ ಸಮಿತಿ ಶಿಫಾರಸು ಮಾಡಿರೋದನ್ನು ಸರ್ಕಾರದ ಆಜ್ಞೆಯಾಗಿ ಹೊರಡಿಸಿರೋದರಲ್ಲಿ 60 ವರ್ಷದ ನಂತರ ಆನೆಗಳಿಗೆ ರಿಟೈರ್ಮೆಂಟ್ ಕೊಡಬೇಕು, ಹಾರ್ಡ್ ವರ್ಕ್ಗಳಿಗೆ ಯಾವುದು ಬಳಸ್ಕೊಳ್ಬಾರ್ದು ಎಂಬ ಒಂದು ನಿರ್ದೇಶನ ಕೂಡ ಇದೆ. ಅದನ್ನು ಪಾಲಿಸಬೇಕಾದ ರೀತಿ ಪಾಲಿಸುವಂಥ ಸನ್ನಿವೇಶವನ್ನು ನಮಗಿರೋದ್ರಿಂದ ನಾವು ಅದರ ಬದಲಿ ಆನೆಯನ್ನು ಹುಡುಕಿದಾಗ ಅಭಿಮನ್ಯು ಆನೆ ಕಳೆದ 18 ವರ್ಷದಿಂದ ದಸರಾಕ್ಕೆ ಮೈಸೂರಿಗೆ ಬರ್ತಾಯಿತ್ತು. ಭಾರ ಹೊರುವ ಎಲ್ಲ ತಾಲೀಮಿನಲ್ಲೂ ಪಾಲ್ಗೊಂಡಿತ್ತು. ನಂತರ ಶ್ರೀರಂಗಪಟ್ಟಣದಲ್ಲಿ ಕಳೆದ 4-5 ವರ್ಷಗಳಿಂದ ನಡೀತಕ್ಕಂಥ ದಸರಾದಲ್ಲೂ ಕೂಡ ಅದು ಅಂಬಾರಿಯನ್ನು ಹೊತ್ತು ಯಶಸ್ವಿಯಾಗಿ ಅದಕ್ಕೆ ನಿಗದಿಪಡಿಸಿದಂಥ ಕಾರ್ಯವನ್ನು ಮಾಡಿರೋದ್ರಿಂದ ಮತ್ತು ಜನರೊಟ್ಟಿಗೆ ಚೆನ್ನಾಗಿ ಅದರ ಟೆಂಪರ್ಮೆಂಟ್ ಅದರ ಬಿಹೇವಿಯರ್ ಕೂಡ ಚೆನ್ನಾಗಿರೋದ್ರಿಂದ ಅದನ್ನು ಆರಿಸಬೇಕಾದ ಒಂದು ಅನಿವಾರ್ಯತೆ ಬಂದಿದೆ. ಅದರೊಟ್ಟಿಗೆ ಅರಮನೆಗೆ ಕೊಡಬೇಕಾದಂಥ ಪಟ್ಟದಾನೆಗಳು ಮತ್ತು ನಿಶಾನೆ ಆನೆ ಅಂತ 2 ಆನೆ ಅದು ಅವರೇ ತೀರ್ಮಾನ ಮಾಡಿರ್ತಾರೆ. ಕಳೆದ 60 ವರ್ಷಗಳಿಂದ ವಿಕ್ರಮ ಮತ್ತು ಗೋಪಿ ಆಗಿ ಅದನ್ನು ಇರ್ತದೆ. ಮತ್ತು ಈ ಅಂಬಾರಿ ಆನೆಗೆ ಎಡ ಮತ್ತು ಬಲಕವತಿಗೆ 2 ಹೆಣ್ಣಾನೆಗಳು ಬೇಕಾಗಿರೋದ್ರಿಂದ ವಿಜಯ ಮತ್ತು ಕಾವೇರಿಯನ್ನು ತಾತ್ಕಾಲಿಕವಾಗಿ ಈ 5 ಆನೆಗಳನ್ನು ನಾವು ಅವುಗಳನ್ನು ಆ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ರವರ ಅನುಮತಿ ಮತ್ತು ಗೋಸ್ಕರ ನಾವು ಅದನ್ನು ಕಳಿಸ್ಕೊಟ್ಟಿದ್ದೇವೆ. ಅವರು ಪೂರ್ಣ ಲಿಸ್ಟನ್ನು ಚೇಂಜ್ ಮಾಡಲ್ಬೋದು ಅಥವಾ ಬೇರೆಯನ್ನು ಆರಿಸಿ ಅಂತ ಹೇಳ್ಬೋದು ಅಥವಾ ಇದನ್ನು ಅನುಮೋದಿಸಲ್ಬೋದು. ಅವರು ಅನುಮೋದಿಸಿದ ನಂತರ ನಾವು ಯಾವ ಆನೆಗಳನ್ನು ಅವರು ಅನುಮೋದಿಸ್ತಾರೋ ಆ ಆನೆಗಳನ್ನು ಸಂಬಂಧಿಸಿದ ಕ್ಯಾಂಪ್ಗಳಿಂದ ತಂದು ನಾವು ಅದಕ್ಕೆ ಬೇಕಾದಂಥ ತಾಲೀಮಿನ ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಅರಣ್ಯ ಇಲಾಖೆ ಸಿದ್ಧವಾಗಿದೆ. ಅರಮನೆ ಆವರಣದೊಳಗಡೆ ನಿಗದಿ ಮಾಡಿದ್ದಾರೆ, ರಸ್ತೆಯಲ್ಲಿ ತೊಗೊಂಡು ಹೋಗುವಂಥ ಕೆಲಸಗಳಿಲ್ಲ. ಅಭಿಮನ್ಯು ಒಂದು, ವಿಕ್ರಮ ಮತ್ತು ಗೋಪಿ ಮತ್ತು 2 ಹೆಣ್ಣಾನೆಗಳು ಕಾವೇರಿ ಮತ್ತು ವಿಜಯ. ಭಾಗವಹಿಸೋದಕ್ಕೆ ಅವಕಾಶವೇ ಇಲ್ಲ. ಪಟ್ಟದಾನೆ ಮತ್ತು ವಿಕ್ರಮ ನಿಶಾನೆ ಆನೆಯನ್ನು ಅರಮನೆ ಮಂಡಳಿಯವರೇ ನಿಗದಿಪಡಿಸ್ತಾರೆ, ರಾಜಮಾತೆಯವರು. ಅದು ಪಡಿಸಿರೋದ್ರಿಂದ ಗೋಪಿ ಮತ್ತು ವಿಕ್ರಮ ಅಂತ ಅವರೇ ತೀರ್ಮಾನ ಮಾಡಿರೋದ್ರಿಂದ ಆ 2 ಆನೆಯನ್ನು ನಾವು ಕೊಡಬೇಕಾಗ್ತದೆ. ಅಂಬಾರಿ ಹೊರಲಿಕ್ಕೆ ಒಂದು ಆನೆ ಬೇಕಾಗ್ತದೆ, ಅದು ಅಭಿಮನ್ಯು. ಆ ಅಂಬಾರಿ ಆನೆ ಜೊತೆಗೆ 2 ಹೆಣ್ಣಾನೆ ಬೇಕಾಗ್ತದೆ, ಅವು ವಿಜಯ ಮತ್ತು ಕಾವೇರಿ. ಈ 5 ಸಂಖ್ಯೆಯಲ್ಲಿರೋದ್ರಿಂದ ನಾವು ಈ ರೀತಿ ಅದನ್ನು ತೀರ್ಮಾನ ತಗೊಳ್ಬೇಕು. ಮುಂದಿನ ದಸರಾಗಳಲ್ಲಿ ನಿಶಾನೆ ಆನೆಯಾಗಿ ಬೇಕಾಗಿ ನಾವು ಬೇಕಾದರೆ ನಾವು ಅರ್ಜುನ ಆನೆಯನ್ನು ಕೂಡ ಬಳಸ್ಕೊಳ್ಬೋದು, ಅದೇನು ತೊಂದರೆ ಇಲ್ಲ. ಈ ವರ್ಷ ನಂಬರ್ ಆಫ್ ಎಲಿಫೆಂಟ್ಸ್ ಲಿಮಿಟ್ ಮಾಡಿರೋದ್ರಿಂದ
ಅದನ್ನು ತರಲಿಕ್ಕೆ ನಮಗೆ ಅವಕಾಶಗಳು ಕಾಣ್ತಾ ಇಲ್ಲ. ನಮಗೆ ಭಾಳ ಕಡಿಮೆ ಅವಧಿ ಸಾಕು ಈಗ ಅರಮನೆ ಆವರಣದೊಳಗೆ ಮಾಡ್ತಾ ಇರೋದ್ರಿಂದ, ಹಾಗೂ ಇವೆಲ್ಲ ಆನೆಗಳು ಕಳೆದ ಹಲವಾರು ವರ್ಷಗಳಿಂದ ದಸರಾದಲ್ಲಿ ಭಾಗವಹಿಸ್ತಾ ಇರೋದ್ರಿಂದ ನಮಗೆ ಅವುಗಳ ಸ್ವಭಾವ ಟೆಂಪರ್ಮೆಂಟ್ ಎಲ್ಲ ಗೊತ್ತಿರೋದ್ರಿಂದ ಕೇವಲ ಅದು ಸಾಕು. ವಿಶ್ವವೈದ್ಯಾಧಿಕಾರಿಗಳು ಕೂಡ ಅದು ಹೇಳ್ತಾರೆ ಒಂದು 20-25 ದಿವಸ ಸಾಕಾಗ್ತದೆ ಅಂತೇಳಿ. ಸೊ ಮೋಸ್ಟ್ಲಿ ಮಂತ್ ಎಂಡಿಗೆ ತಂದರೂ ನಮಗೆ ಸಾಕಾಗ್ತದೆ. ನಮಗೆ ಬೇಕಾದಷ್ಟು ಅವಕಾಶ ಇದೆ. ಒಳಗೆ ಎಲ್ಲ ಹೊರಗಡೆ ಅರಮನೆಯಿಂದ ಆನೆ ಹೊರಗಡೆ ಬರೋಲ್ಲ, ಈ ಸಲ ಬರೋದಿಲ್ಲ. ಪಶುವೈದ್ಯಾಧಿಕಾರಿಗಳಿದೆ, ಎಲ್ಲ ಮಾಡ್ಬೋದು, ಅದೇನು ಪ್ರಾಬ್ಲಮ್. ಪಕ್ಕದಲ್ಲೇ ಝೂ ಇದೆ, ಅದರಲ್ಲಿ ನುರಿತ ವೈದ್ಯರುಗಳಿದ್ದಾರೆ, ನಮ್ಮಲ್ಲೇ ಇಲಾಖಾ ವೈದ್ಯರುಗಳಿದ್ದಾರೆ, ಮಾಡ್ಬೋದು. ವಿ ಕ್ಯಾನ್ ಡೂ ಇಟ್.